ॐ श्री गणेशाय नमः। ॐ श्री गुरुभ्यो नमः। नमः सूर्य चंद्र मंगला बुधा च गुरु शुक्र शनिभ्यश्च राहवे केतवे नमः। नमस्ते आश्रो आचार्य गुरुजी वाहिनी के तमगलरगु आदर स्वागत। ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ಏಪ್ರಿಲ್ 13 ಶನಿವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಮೊದಲು ಈ ದಿನದ ಪಂಚಾಂಗ ವಿಚಾರ. ಕ್ರೋಧಿ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ, ಅಥವಾ ಈ ಸೌರಮಾನದ ಅನುಸಾರ ಮೇಷ ಮಾಸ, ಚಿತ್ರಾಯಿ ಮಾಸ ಅಥವಾ ಪಗ್ಗು ತಿಂಗಳಿನ 1ನೇ ದಿನ. ಇನ್ನು ಈ ದಿನದ ಒಂದು ನಿತ್ಯ ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ದಿನದ ಯೋಗ ಶೋಭನ ಯೋಗ, ಕರ್ಣ ಬಾಲವ ಕರ್ಣ. ಅದೇ ರೀತಿ ಈ ದಿನ ಸೂರ್ಯ ಉದಯ ಕಾಲ ಬೆಳಗ್ಗೆ 6:08, ಸೂರ್ಯ ಅಸ್ತಮಾನ ಕಾಲ ಸಾಯಂಕಾಲ 6:32. ಇನ್ನು ಶನಿವಾರದ ರಾಹುಕಾಲದ ಅವಧಿ ಬೆಳಗ್ಗೆ 9:47 ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಒಂದು ಮಳೆ ನಕ್ಷತ್ರ ಅಥವಾ ಮಹಾನಕ್ಷತ್ರವು ರೇವತಿ ನಕ್ಷತ್ರದ ಕೊನೆಯ ಪಾದ ಅಥವಾ ರೇವತಿ ನಕ್ಷತ್ರದ 4ನೇ ಪಾದ ಆಗಿರುತ್ತೆ. ಇನ್ನು ಈ ದಿನದ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ, ವಸುಮತಿ ಯೋಗ, ಅಮಲ ಯೋಗ, ಪರ್ವತ ಯೋಗ, ಧನಯೋಗ, ದ್ವಿಗ್ರಹ ಯೋಗ, ತ್ರಿಗ್ರಹ ಯೋಗ ಮುಂತಾದ ಶುಭ ಯೋಗಗಳು ಏರ್ಪಡುತ್ತವೆ. ಇನ್ನು ಈ ದಿನದ ಒಂದು ಅತ್ಯಂತ ಮಹತ್ವವಾದ ಘಟನೆ, ಅದು ನಮ್ಮ ಒಂದು ದೇಶದಲ್ಲಿ ಆಚರಣೆ ಮಾಡುವಂಥ ಒಂದು ಮೇಷ ಸಂಕ್ರಾಂತಿ ಅಥವಾ ಸೂರ್ಯನ ಸಂಕ್ರಾಂತಿ ಈ ದಿನ ಆಗಲಿದೆ. ಒಂದು ರಾತ್ರಿ ಕಾಲದಲ್ಲಿ ಆಗುವಂಥದ್ದು, ಸೂರ್ಯನು ತನ್ನ ಒಂದು ರಾಶಿಪಥವನ್ನು ಅಲ್ಲಿ ಮೀನರಾಶಿಯಿಂದ ಬದಲಿಸಿ ಮೇಷರಾಶಿಗೆ ಆರಂಭವಾಗುವಂಥದ್ದು. ಆ ಮೇಷ ಸಂಕ್ರಾಂತಿಯನ್ನು ವಿಶೇಷವಾಗಿ ವಿಶು ಅಥವಾ ವಿಶುವತ್ ಪುಣ್ಯಕಾಲ ಎಂದು ಆಚರಣೆ ಮಾಡ್ತಾರೆ. ಜೊತೆಗೆ ಸೌರಮಾನದ ಯುಗಾದಿ ಆಗುವಂಥ ಒಂದು ಪುಣ್ಯಕಾಲ. ಆದರೆ ಈ ವಿಶ್ವತ್ ಪುಣ್ಯಕಾಲವು ಈ ಬಾರಿ ರಾತ್ರಿ ಕಾಲದಲ್ಲಿ ಆಗ್ತಾ ಇರೋದ್ರಿಂದ 13ನೇ ತಾರೀಕು ಶನಿವಾರದಂದು ರಾತ್ರಿ 9:30 ಅಲ್ಲಿ ಸೂರ್ಯನು ಸಂಕ್ರಮಿಸುವ ಕಾರಣ ಆ ಸೌರ ಯುಗಾದಿ ಆಚರಣೆ 14ನೇ ತಾರೀಕಿನಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅಂದರೆ ಭಾನುವಾರ ಆ ಯುಗಾದಿ ಆಚರಣೆ ಮಾಡ್ತಾರೆ. ವಾಸ್ತವವಾಗಿ ಹಿಂದೆ ಆ ಒಂದು ಸಂಕ್ರಮಣ ಆಗುತ್ತೆ, ಜೊತೆಗೆ ಯುಗಾದಿ ಸಹ ಆರಂಭವಾಗುವ ಕಾರಣ ಈ ದಿನ ವಿಶೇಷವಾದ ಒಂದು ವಿಶ್ವತ್ ಪುಣ್ಯಕಾಲದ ಒಂದು ಸಂಧಿ ಕಾಲ ಆಗಿರುತ್ತೆ. ಅದೇ ರೀತಿ ಇಂದಿನಿಂದ ಸೌರಮಾನದ ಒಂದು ತಿಂಗಳು ಬದಲಾಗಿ ಅಲ್ಲಿ ಒಂದು ಮೇಷ ತಿಂಗಳು ಆರಂಭವಾಗುವಂಥ ದಿನ ಆಗಿರುತ್ತೆ. ಈ ದಿನದಂದು ವಿಶೇಷವಾಗಿ ತೀರ್ಥಸ್ನಾನ ಮಾಡ್ತಾರೆ, ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ತಾರೆ, ಅದು ತಮ್ಮ ಕುಲದೇವತೆ, ಇಷ್ಟ ದೇವತೆ, ಗ್ರಾಮ ದೇವತೆಗಳ ಸಂದರ್ಶನ ಮಾಡಿ ಅಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾರೆ. ಜೊತೆಗೆ ಈ ಸೌರಮಾನ ಪದ್ಧತಿ ಅನುಸಾರು ಇಂದು ಆ ಯುಗಾದಿಯ ಸಿದ್ಧತೆಯನ್ನು ಮಾಡಿಕೊಂಡು ನಾಳೆಗೆ ಯುಗಾದಿಯ ಪರ್ವಕಾಲವನ್ನು, ನಾಳೆಗೆ ಪಂಚಾಂಗ ಪೂಜೆ ಇತ್ಯಾದಿಗಳನ್ನು ಆಲೋಚನೆ ಮಾಡುವಂಥ ಪದ್ಧತಿ ಇರುತ್ತೆ. ಇವೆಲ್ಲವೂ ಈ ದಿನದ ವಿಶಿಷ್ಟಗಳನ್ನು ತಿಳಿದುಕೊಂಡಾಗ ಇದು ಎಂದು ಗಮನಿಸೋಣ. ರಾಶಿ ಭವಿಷ್ಯ, ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ದಿನ ಶುಭ ಫಲ ಕೊಡುವಂಥ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥ ದಿನ. ಅನೇಕ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿ ಇರಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಅಥವಾ ಗೃಹಿಣಿಯರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಸಹಕಾರಗಳು ಸಿಗುವಂಥದ್ದು. ಕೃಷಿ ಚಟುವಟಿಕೆ ಮಾಡೋ ಕೃಷಿಯಲ್ಲಿ ಮುನ್ನಡೆ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಕೈಗಾರಿಕೆಗಳಲ್ಲಿ ಪ್ರಗತಿ ಇದೆ. ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗಲಿವೆ. ಅನಿರೀಕ್ಷಿತವಾದ ಲಾಭಗಳು, ಆದಾಯಗಳು ನಿಮ್ಮನ್ನು ಈಗ ನಿಮಗೆ ಗಮನಿಸುವಂಥ ಗಮನಕ್ಕೆ ಬರಲಿದೆ. ಇನ್ನು ಅನೇಕ ನಿಮ್ಮ ಒಂದು ಕೋರಿಕೆಗಳು, ಬೇಡಿಕೆಗಳು ಅಥವಾ ಇನ್ನೂ ಗುರಿ ಇದ್ದರೆ ಅದನ್ನು ತಲುಪಲಿಕ್ಕೆ ಅವಕಾಶಗಳಂಥದ್ದು. ಸರ್ಕಾರದ ಮೂಲಕ ಕೋರ್ಟ್ ಕಚೇರಿ ಮೂಲಕ ಆಗಬೇಕಾದ ಕೆಲಸ ಕಾರ್ಯಗಳು ಆಗುವಂಥದ್ದು. ಮನೆ ಕಟ್ಟುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಸೈಟ್ ಕೊಳ್ಳುವಂಥದ್ದು, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸಗಳಲ್ಲಿ ಬಹಳ ಮುನ್ನಡೆ ಇದೆ. ಮಂಗಳನ ವಿಶೇಷವಾದ ಬೆಂಬಲ, ಶನಿ ಮಹಾರಾಜರ ಅನುಗ್ರಹ ನಿಮಗೆ ಸಂರಕ್ಷಣದಾಗ ಇರುವಂಥ ದಿನ ಆಗಿರುತ್ತೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 7, 8, 9 ಸಂಖ್ಯೆಯನ್ನು ಬಳಸುವುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮೇಷರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಕೆಲವೊಂದು ಗ್ರಹಗಳ ವೈರುದ್ಯದ ಕಾರಣ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥದ್ದು, ಬರಬೇಕಾದ ಹಣ ಸಮಯದಲ್ಲಿ ಬರದೇ ಇರುವಂಥದ್ದು, ಅಥವಾ ಅಂದುಕೊಂಡ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗದಿರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವಿಘ್ನಗಳು, ವಿಳಂಬಗಳು ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಆಘಾತ ಆಗುವಂಥ ಘಟನೆಗಳು ಜರಬಹುದು. ಜೊತೆಗೆ ಹಣಕಾಸಿನ ವಿಚಾರವಾಗಿ ಅಷ್ಟು ಮುಖ್ಯ ಇಲ್ಲ, ಹಣಕಾಸು ನಷ್ಟ ಕಷ್ಟಗಳಾಗುವಂಥದ್ದು, ಅಥವಾ ಯಾವುದೇ ರೀತಿ ನಿಮಗೆ ಹಣಕಾಸಾಗಲಿ ಅಥವಾ ಮೊಬೈಲು ಅಥವಾ ಇನ್ನಿತರ ಅಮೂಲ್ಯ ವಸ್ತುಗಳು ಕಳವೋ ನಷ್ಟವೋ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ನಿಮ್ಮ ಮನಸ್ಸು ನಿಯಂತ್ರಣ, ಧನದ ನಿಯಂತ್ರಣ, ಜೊತೆಗೆ ಹಣಕಾಸಿನ ಬಗ್ಗೆ ಇನ್ನಿತರ ಅಮೂಲ್ಯ ವಸ್ತುಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆಸುವ ಸುರಕ್ಷಾ ಕ್ರಮಗಳು ಖಂಡಿತ ಬೇಕಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಪ್ರಯಾಣ ಕಾಲದಲ್ಲಿ ಹಾಗೆ ನಿಮ್ಮ ಎಲ್ಲ ಏನಾದರೂ ವಸ್ತುಗಳ ಬಗ್ಗೆ ಸಹ ಒಂದು ಕಾಳಜಿ ಬೇಕಾಗುತ್ತೆ. ಇನ್ನು ನೀವು ಬಳಸುವಂಥ ಬಣ್ಣ
ಗ್ರೇ ಅಥವಾ ಬುದ್ಧ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆಗಳು ಮೂರು ಮತ್ತು ಸಂಖ್ಯೆಗಳು ನಾಲ್ಕು ಮತ್ತು ಆರು, ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಯಶಕೀರ್ತಿ ಜಯ ಲಾಭ ಆರೋಗ್ಯ ಸಿದ್ಧಿಯಾಗುವಂಥ ದಿನ, ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ, ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿಯಾಗ್ತ ಉತ್ತಮವಾದ ಆಹಾರ ಭೋಜನಗಳನ್ನು ಸಿಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಆದರೆ ಅನೇಕ ರೀತಿ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ನಿಮಗೇನಾದರೂ ಶುಭ ಸಮಾಚಾರಗಳು ಬರಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಮುನ್ನಡೆದಿದೆ, ಅಂದುಕೊಂಡಂಥ ಅಂಕಗಳು ಅಥವಾ ಸೀಟುಗಳು ಸಿಗುವಂಥ ಅವಕಾಶ. ಇನ್ನು ಯಾವುದೇ ರೀತಿಯ ನೀವು ದೂರ ಪ್ರಯಾಣ ಅಥವಾ ಯಾತ್ರೆ ಇತ್ಯಾದಿ ಹೊರಡುವಾಗ ಅಲ್ಲಿ ನಿಮಗೆ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮಗೆ ಸಹಾಯಗಳಾಗುವಂಥದ್ದು, ಅನೇಕ ಅನೇಕ ಆಕಸ್ಮಿಕ ಲಾಭಗಳು ಆಗುವಂಥ ಅವಕಾಶ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇಗನೆ ಆಗಲಿವೆ. ಹಾಗಾಗಿ ಅನೇಕ ಅನೇಕ ಶುಭ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು. ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 2, 3, 4 1, 2, 3, 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕಟಕರಾಶಿ. ಕಟಕರಾಶಿಗೆ ಈ ದಿನ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಆದಾಯಕ್ಕೆ ಸ್ವಲ್ಪ ಕೊರತೆ ಬರುವುದು, ಮನಸ್ಸಿಗೆ ಅಶಾಂತಿ ಮೂಡುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ವಿಪರೀತ ಹಣಕಾಸಿನ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು. ಹಾಗಾಗಿ ಆ ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳೋದು, ಆರೋಗ್ಯದ ಕಡೆಗೆ ಜೊತೆಗೆ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಸಹ ಎಚ್ಚರಿಕೆ ಬೇಕು. ಮನಸ್ಸು ವಿಕ್ಷಿಪ್ತವಾಗಿ ಇನ್ನಿತರ ಜೊತೆಗೆ ಜಗಳಾಡುವಂಥದ್ದು, ಕಲಹ ಮಾಡುವಂಥ ಒಂದು ಮೂಡ್ ಬಂದ್ಮೇಲೆ ಬರುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಅಪರಿಚಿತರಲ್ಲಿ ನಂಬಿಕೊಂಡು ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಆನ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಒಂದು ಪೇಮೆಂಟ್ ಪಾವತಿ ಮಾಡುವಾಗಲೂ ಎಚ್ಚರಿಕೆ ಹೆಜ್ಜಬೇಕು. ಇತರ ಜೊತೆಗೆ ಮಾತುಕತೆ ನಡೆಸುವಾಗಲೂ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ತನ್ನಮಾನ ಧನದ ಒಂದು ಕಾಳಜಿ ಈ ದಿನ ಕಟಕರಾಶಿಯವರಿಗೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 6, 7 1, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಉತ್ತಮ ದಿನ ಆಗಿರುತ್ತೆ. ಶುಭ ಲಾಭಗಳು, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು, ಇದಕ್ಕೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲಿ ಅಡೆತಡೆ ಇಲ್ಲದೆ ಬೇಗ ಬೇಗನೆ ನಿರ್ವಿಘ್ನವಾಗಿ ಆಗುವಂಥದ್ದು. ಅದೇ ರೀತಿ ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಇನ್ನು ಕೈಗಾರಿಕೆ ಇಂಡಸ್ಟ್ರಿ ನಡೆಸೋಕೆ ಇಂಡಸ್ಟ್ರಿಯಲ್ಲಿ ಉತ್ತಮ ಲಾಭ ಆದಾಯಗಳು ಬರುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ದೂರದ ಒಂದು ಅವರ ಒಂದು ಸಂಬಂಧಿಕರಿಂದ ಬಂಧುಗಳಿಂದ ಏನಾದರೂ ಶುಭ ಸಂದೇಶಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಶಿವರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ವೇಗವಾಗಿ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಶಿವರಾಶಿಯವರು ಈ ದಿನ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ನೀಲಿ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 6 2, 3, 6 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ. ಅಲ್ಲಿ ಚತುರ್ಗ್ರಹಗಳ ಬೆಂಬಲ, ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು. ಶನಿ ಮಹಾರಾಜರು ಮಂಗಳನ್ನು ಪೂರಕವಾಗಿರೋ ಕಾರಣ ಭೂಮಿ ವ್ಯವಹಾರ, ಮನೆ ಕೊಡುವಂಥದ್ದು, ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಗೆ ಸಂಬಂಧ ಏನೋ ನಿರ್ಮಾಣ ಕಾರ್ಯ ಸಾಮಗ್ರಿಗಳನ್ನು ಮಾಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶ. ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಗಳನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಬರಲಿದೆ. ವ್ಯಾಪಾರ ವೃತ್ತಿಯಲ್ಲಿ ಅನೇಕ ಲಾಭಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭವಿದೆ. ಹೊಸದರ ಆರಂಭ ಮಾಡುವಂಥರಿಗೆ ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಸಿಗುವಂಥದ್ದು, ಬಂಧುಗಳಿಂದ ಸಹಕಾರ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇರುವಂಥ ಶುಭ ದಿನ ಆಗಿರುತ್ತೆ. ಕನ್ಯಾರಾಶಿಯರಿಗೆ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 8, 9 2, 6 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಸಾಮಾನ್ಯ ದಿನ ಅಷ್ಟಾಗಿರುತ್ತೆ. ವೈರುಧ್ಯಗಳು ಅಥವಾ ವೈಚಿತ್ರ್ಯಗಳು ಜಡುವಂಥ ದಿನ ಆಗಿರುತ್ತೆ. ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಖರ್ಚು ಮಿತಿ ಬೀರುವಂಥದ್ದು, ಜೊತೆಗೆ ನಿಮಗೆ ದುಂದು ವೆಚ್ಚ ಮಾಡಿ ಅದರಿಂದ ನಿಮ್ಮ ಮನಸ್ಸಿಗೆ ಆಘಾತ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಎದುರಾಳಿಗಳು ಅಥವಾ ಪ್ರತಿಸ್ಪರ್ಧಿಗಳಿಂದ ನಿಮಗೇನಾದ್ರು ಬೆದರಿಕೆ ಅಥವಾ ಒಂದೇನಾದರೂ ಒಂದು ಭಯಾನಕವಾದ ಎಚ್ಚರಿಕೆ ಇತ್ಯಾದಿಗಳು ಬರುವಂಥದ್ದು. ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲದೆ ಯಾವುದೇ ರೀತಿಯ ಮಾತಿನವಾಗುವುದು ಕಲಹಗಳಿಗೆ ಸ್ವಲ್ಪ ಆಸ್ಪದೆ ಕೊಡಬೇಡಿ. ಅದರಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಧನದ ಎಚ್ಚರಿಕೆ ಬೇಕು, ಮನದ ಎಚ್ಚರಿಕೆ ಬೇಕು, ಮಾತಿನ ಎಚ್ಚರಿಕೆ ಬೇಕಾಗಿ ತನು ಮನ ಧನದ ಮತ್ತು ಮಾತಿನ ಎಚ್ಚರಿಕೆ ಹೆಜ್ಜೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಈ ದಿನ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 3 ಮತ್ತು 4 3 and 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾಗುತ್ತೆ. ಕೆಲವೊಬ್ಬರಿಗೆ ಈ ದಿನ ಅವರ ಒಂದು ಸಹೋದ್ಯೋಗಿಗಳ ಜೊತೆಗೆ ಕಲಹ ಬರುವುದು, ವಿಶೇಷವಾಗಿ ಕಿರಿಯ ಸಹೋದ್ಯೋಗಿಗಳಿಗೆ ಅಂದರೆ ಜೂನಿಯರ್ಗಳು ಇರ್ತಾರೆ ಅವರ ಜೊತೆಗೆ ಕಲಹ ಬರ್ಬೋದು. ಮನೆಯಲ್ಲಿ ಸಹ ನಿಮ್ಮ ಒಂದು ಕಿರಿಯ ವ್ಯವಸ್ಥೆ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು, ಅಥವಾ ಕಿರಿಯ ವ್ಯಕ್ತಿಗಳು ಮಾಡಿದಂಥ ಯಾವುದೇ ಒಂದು ತಪ್ಪಿನಿಂದ ನಿಮಗೆ ಆಘಾತ ಆಗುವಂಥದ್ದು, ಅಥವಾ ಅವರ ಮೂಲಕವಾಗಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು. ಹಾಗಾಗಿ ಆತಂಕ, ಸಿಟ್ಟು, ಭಯ ಎಲ್ಲ ಇರುವಂಥ ದಿನ ಆಗಿರುತ್ತೆ. ಕಷ್ಟ ನಷ್ಟಗಳು ಬರ್ಬೋದು ದಿನ ಆಗಿದೆ. ಹಾಗಾಗಿ ಅಷ್ಟೇನೂ ಉತ್ತಮವಾದ ಫಲದ ನಿರೀಕ್ಷೆ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 6, 7 1, 6, 7 ಸಂಖ್ಯೆಯನ್ನು ಬಳಸೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ
ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ದಿನ ಈ ದಿನ. ಅಲ್ಲಿ ಪಂಚಗ್ರಹಗಳು, ಷಡ್ ಗ್ರಹಗಳು ನಿಮಗೆ ಪೂರಕವಾಗಿವೆ. ಹಾಗಾಗಿ ಅನೇಕ ಶುಭ ಫಲಗಳು ಸಿದ್ಧಿಯಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು, ಬಂಧು ಮಿತ್ರರಿಂದ ನಿಮಗೆ ಸಹಕಾರ ಸಿಗುವುದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ವ್ಯಾಪಾರ ವೃತ್ತಿ ಅಥವಾ ಕೈಗಾರಿಕೆ ಅನುಸರಿಸಿ ಅವರವರ ಕೈಗಾರಿಕೆಯಲ್ಲಿ ವೃತ್ತಿಯಲ್ಲಿ ಏನಾದರೂ ಒಂದು ಹೆಚ್ಚಿನ ಬದಲಾವಣೆಗಳನ್ನು, ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶ. ಮಿತ್ರರು ಬಂಧುಗಳಿಂದ ನಿಮಗೆ ಪ್ರಶಂಸೆ. ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಅಂದರೆ ಸೆಲೆಬ್ರಿಟಿ ಅಂತ ಹೇಳ್ತಾರೆ, ಅಂಥವರಿಗೆ ಅನೇಕ ಅನೇಕ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಧನುರಾಶಿಯವರಿಗೆ, ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ಪ್ರಗತಿ ಮತ್ತು ಉನ್ನತಿ ಖಂಡಿತ ಈ ದಿನ ಸಿಗಲಿದೆ. ಬಳಸುವಂಥ ಬಣ್ಣ ಸ್ನೋತ ಎಂಬ ಬಣ್ಣ, ಎಲ್ಲ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2 3 7 8 9 2 3 7 8 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ದಿನ. ಚಂದ್ರಾನುಗ್ರಹ, ಶುಕ್ರಾನುಗ್ರಹ ಜೊತೆಗೆ ರಾಹುವಿನ ಬೆಂಬಲದ ಕಾರಣ ನಿಮ್ಮ ಕನಸುಗಳು ನನಸಾಗಲಿವೆ. ಅನೇಕ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಜೊತೆಗೆ ಗುರು ಹಿರಿಯರ, ಬಂಧು ಮಿತ್ರರ ಒಂದು ಸಹಕಾರ ನಿಮಗೆ ಸಿಗಲಿದೆ. ನೀವು ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಈ ದಿನ ಒಂದು ಜನ ಬೆಂಬಲ, ಧನ ಬೆಂಬಲ ಸಿಕ್ಕಿ ಎಲ್ಲ ಕೆಲಸಗಳು ನಿರಾತಂಕವಾಗಿದೆ. ಎಲ್ಲ ಹಿಂದೆ ಬಾಕಿ ಇದ್ದ, ಹಿಂದೆ ತುಂಬ ಕಾಲ ಕಾಯುತ್ತಿದ್ದ ಅಥವಾ ದೀರ್ಘವಾಗಿ ಪೆಂಡಿಂಗ್ ಇದ್ದ ಅಂತಹ ಹಲವಾರು ಕೆಲಸ ಕಾರ್ಯಗಳು ಅಥವಾ ಅಂಥ ದಾಖಲೆ ಪತ್ರಗಳು ಈ ದಿನ ನಿಮಗೆ ಅನಾಯಾಸವಾಗಿ ದಿಢೀರಾಗಿ ಕೈಗೆ ಸೇರುವಂಥದ್ದು. ಈ ರೀತಿ ಅನೇಕ ಅನೇಕ ಪೌಢ ಸದೃಶವಾದ ಬದಲಾವಣೆಗಳು, ಆಕಸ್ಮಿಕ ಲಾಭದ ಯೋಜನೆಗಳು ಈ ದಿನ ಮಕರ ರಾಶಿಯವರ ಭವಿಷ್ಯದಲ್ಲಿ ಕಂಡುಬರುತ್ತೆ. ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹೆಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 4 6 2 4 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಅಲ್ಲಿ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಕಲಹಗಳು ಬರುವಂಥದ್ದು, ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಜೊತೆಗೆ ನಿಮಗೆ ಅವಮಾನಕರ ಘಟನೆ ಮನೆಯಲ್ಲಿಯೋ ನಿಮ್ಮ ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆ ಆಗುವಂಥದ್ದು, ನಿಮ್ಮದೇ ಮಕ್ಕಳಿಂದ ನಿಮಗೆ ಕಲಹಗಳು ಬರುವಂಥದ್ದು ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥ ಈ ರೀತಿ ಮಕ್ಕಳ ಮೂಲಕನೋ ಅಥವಾ ಕಿರಿಯ ವ್ಯಕ್ತಿಗಳ ಮೂಲಕವೋ ನಿಮಗೆ ಆತಂಕ, ಭಯ ಅಥವಾ ಅವಮಾನಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದಿಂದ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು, ಪೆನಾಲ್ಟಿ, ದಂಡದ ಒಂದು ಫೀಸ್ಗಳು ಇತ್ಯಾದಿಗಳು ವಸೂಲಿ ಮಾಡುವಂಥ ಸಾಧ್ಯತೆ, ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಅಥವಾ ಕೇಸನ್ನು ಹೊಡುವಂಥ ಸಾಧ್ಯತೆ. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಈ ದಿನ ನೀವು ಕುಂಭರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 1 ಮತ್ತು 6 1 & 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ದಿನವು ಶುಭದಾಯಕವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ದಿನ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ಬಂಧು ಮಿತ್ರರ ಜೊತೆಗೆ ವೈರತ್ವಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಕೆಲವರಿಗೆ ಕಷ್ಟ ನಷ್ಟಗಳಾಗ್ಬೋದು. ಇನ್ನು ಯಾವುದೇ ನೀವು ಮಾಡುವಂಥ ಪ್ರಯತ್ನಗಳು ಸ್ವಲ್ಪ ಸಫಲತೆಯ ರೇಟ್ ಅಂದರೆ ಏನು ಸಕ್ಸಸ್ ರೇಟ್ ಅಂತ ಹೇಳೋದು ಸ್ವಲ್ಪ ಕಡಿಮೆ ಆಗ್ತಾ ಬರೋದು. ಹಾಗಾಗಿ ಚಿಂತೆ ಆತಂಕಗಳು ಹೆಚ್ಚಾಗುವಂಥದ್ದು. ಇನ್ನು ಕೆಲವರಿಗೆ ಈ ಒಂದು ಪೊಲೀಸ್ ಇಲಾಖೆ ಅಥವಾ RTO ಇಲಾಖೆ ಮುಂತಾದವುಗಳಿಂದ ನೋಟಿಸ್ ಆಗಲಿ ಅಥವಾ ನಿಮಗೇನಾದ್ರು ಅವರ ಮೇಲೆ ಕೇಸ್ಗಳು ಹಾಕುವಂಥ ಸಾಧ್ಯತೆ. ಹಾಗಾಗಿ ಅನೇಕ ಅನೇಕ ನಿಮಗೆ ನೆಗೆಟಿವ್ ಅಥವಾ ಋಣಾತ್ಮಕವಾದ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮೀನರಾಶಿಯವರು ಈ ದಿನ. ಹಾಗಾಗಿ ಯಾವುದೇ ರೀತಿ ಆತುರ ನಿರ್ಧಾರ ಪಡ್ಕೊಂಡು ನೋಡ್ಕೊಳ್ಬೇಡಿ. ನಿಮ್ಮ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಷ್ಠರಾಗುತ್ತಾ ಇಷ್ಟ ದೇವತೆ ಕುಲದೇವತೆ ಅಥವಾ ನವಗ್ರಹ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಬರಬೇಕಾಗುತ್ತೆ. ಮೀನರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 3 ಮತ್ತು 6 3 & 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕವಾಗಲಿ. ಇಲ್ಲಿವರೆಗೆ April 13 ಶನಿವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಕೆಲವೊಂದು ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿರ್ಬೋದು. ಈ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ನೀವು ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳಿ. ನಿತ್ಯವೂ ಭಗವದ್ಭಕ್ತಿಯನ್ನು ಅಥವಾ ನಿಮ್ಮ ಇಷ್ಟ ದೇವತನೋ, ಕುಲದೇವತನೋ ಅಥವಾ ಗ್ರಾಮದೇವತನೋ ಇತ್ಯಾದಿ ಭಕ್ತಿಗಳನ್ನು ಮಾಡ್ತಾ ಬರ್ಬೋದು. ಆದರೆ ನವಗ್ರಹಗಳ ಸ್ವತಃ ನವಗ್ರಹಗಳ ಭಕ್ತಿಯನ್ನು ಮಾಡುತ್ತಾ ಮಾಡೋದು ಶುಭಕರ್ಯ. ಹಾಗಾಗಿ ಇವೆಲ್ಲವನ್ನು ನೀವು ಮಾಡುತ್ತಾ ಬಂದು ನಿಮ್ಮಿಂದ ನಮ್ಮಿಂದ ಪ್ರಸರವಾಗುವ ನಿರಂತರ ಒಂದು ಜ್ಯೋತಿಷ್ಯದ ಅಥವಾ ಇನ್ನಿತರ ಕಾರ್ಯಕ್ರಮಗಳು ವೀಕ್ಷಿಸ್ತಾ ಬನ್ನಿ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.